ಹಾಯ್, ಹೇಗಿದ್ಯಾ? ಫ್ರೀನಾ? ಮಾತಾಡು. ಮಾತಾಡಕ್ಕಲ್ಲ, ಸಿಗೋಕೆ ಆಗಲ್ಲ, ನಾನು ಬರಲ್ಲ. ನೋ ನೋ ಅನ್ನೋ ಆನ್ಸರ್ ನನಗೆ ಇಷ್ಟ ಆಗಲ್ಲ. ಇಲ್ಲ ಆರ್ಯನ್, ನಾನು ಕರೆದಾಗ ಗೋವಾಗೆ ಬರ್ದಿದ್ದಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನಾಯ್ತು ಅಂತ ನೆನಪಿದೆ ಅಲ್ವಾ? ಹ್ಮ್, ಅಲ್ಲಿಗೆ ಬಂದ್ಮೇಲೆ ಏನಾಯ್ತು ಅನ್ನೋದು ನೆನಪಿದೆ. ಅದ್ರ ಫಲ ಇನ್ನೂ ಅನುಭವಿಸ್ತಾ ಇದ್ದೀನಿ ನಾನು. ಅದಕ್ಕೂ ನನಗೂ ಸಂಬಂಧ ಇಲ್ಲ. 15 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ, ಎಲ್ಲಿ ಯಾವಾಗ ಸಿಗಬೇಕು ಅಂತ ಹೇಳ್ತೀನಿ. ಬಂದ್ಬಿಡು. ಹೊರಗೆ ಹೋಗ್ತಾ ಇದ್ಯಾ? ಹ್ಮ್. ನೀನು ಹೊರಗೆ ಹೋಗ್ತಾ ಇದ್ಯಾ? ಹ್ಮ್. ಎಲ್ಲಿಗೆ? ನೀನ್ ಎಲ್ಲಿಗೋ ಅಲ್ಲಿಗೆ. ಏನ್ ಜೋಕಾ? ನಾನು ನಿನ್ ಜೊತೆ ಬರೋದು ಜೋಕಾ? ನಾನು ಯಾವ್ದೋ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನಾನು ಅಷ್ಟೇ, ನನ್ನ ಗಂಡನ ಜೊತೆ ಇರೋದೇ ನನ್ ತುಂಬಾ ಮುಖ್ಯವಾದ ಕೆಲಸ. ಪ್ಲೀಸ್ ಅಮೃತ, ಸ್ಟಾಪ್ ಡೂಯಿಂಗ್ ದಿಸ್. ನೀನೀಗ ಎಲ್ಲಿ ಹೋಗ್ತಿದ್ಯಪ್ಪ? ಅಮ್ಮ ಒಂದು ಮುಖ್ಯವಾದ ಕೆಲಸ ಹೇಳಿದ್ದಾರೆ, ಅದನ್ನ ಮಾಡಕ್ ಹೋಗ್ತಾ ಇದ್ದೀನಿ. ನೋಡ ಅಮೃತ, ನಾನು ಇವಾಗ ಹೋಗಿ ಬೇಗ ಬರ್ತೀನಿ, ಆಮೇಲೆ ನಾವಿಬ್ರು ಹೊರಗಡೆ ಹೋಗೋಣ, ಆಯ್ತಾ? ಅಕ್ಕನ ಹತ್ರ ಲೆಕ್ಕ ಇದೆ, ನಾನು ಚುಕ್ತಾ ಮಾಡ್ಬಿಡ್ತೀನಿ. ಮಂಜುರಿ, ಕರ್ತೀರಾ? ಅಹಲ್ಯ ಹತ್ರ ಲೆಕ್ಕ ಇಸ್ಕೊಂಡು ಎಲ್ಲ ಕೆಲಸದವ್ರಿಗೂ ಸಂಬಳ ಹಂಚ್ಬಿಡು. ಇದು ತಿಜೋರಿ ಕೀ, ನಿನ್ನ ಹತ್ರನೇ ಇರಲಿ. ತಗೋ. ಏನಂತೆ ಜಗ್ಗು ಮಾವ? ಮೇಡಮ್ ಕೆಲಸದಿಂದ ತೆಗ್ದಾಕಿದಾರಲ್ಲ, ಮನೇಲಿ ಕಷ್ಟ, ಅದಕ್ಕೆ ಮೇಡಮ್ನ ಬೈಕೋತಾ ಇದ್ದಾರೆ. ಅಯ್ಯಯ್ಯೋ, ನಾನೆಲ್ಲಿ ಬೈದೆ ಸರ್? ಬೈಕೊಳ್ಳಿದಾನ? ಮೊದ್ಲಾರೇ ನರಸಿಂಹನ ಬಗ್ಗೆ ಪೇಪರ್ನಲ್ಲಿ ಬರೆದ್ರೆ ಬಕ್ಷೀಸ್ ಕೊಡ್ತಿದ್ದರು, ಈಗ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಬೈಕೊಳ್ಳಿದಾನ? ಆದ್ರೂ ನೀಯತ್ತಿನ ಮನುಷ್ಯ ಜಗ್ಗು ಮಾವ, ನಿನಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಪಲ್ಲ. ಆದ್ರೆ ಕೆಲಸ ಮಾಡೋ ಮನ್ಸಿದ್ರೆ ಒಂದಲ್ಲ ಒಂದ್ ಕೆಲಸ ಸಿಗತ್ತೆ. ಹೇಳೋದೇನ್ ಸರ್? ಹೇಳ್ಬೋದು ಸುಲಭ, ಆದ್ರೆ ಇವಾಗ ನಾನು ಯಾವ ಕೆಲಸ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ. ನಿನಗೆ ವಿಚಿತ್ರ ಅನ್ನಿಸ್ಬೋದು, ಯಾವ ಕಾರಣಕ್ಕೆ ಮೇಡಮ್ ನಿನ್ನ ಕೆಲಸದಿಂದ ತೆಗೆದಾಕಿದ್ರು ಆ ಕೆಲಸನ ಆರ್ಯನ್ಗೋಸ್ಕರ ಮಾಡ್ಬೇಕು. ಮಾಡ್ತೀಯ? ಅಯ್ಯೋ ಅಣ್ಣ, ನಿಮಗ್ ವಿಷಯ ಗೊತ್ತಿಲ್ವಾ? ಮಂಜರಿ ಅಕ್ಕನ ಈಗ ದುಡ್ಡು ಕೊಡೋದು. ಅವಳು ಯಾಕೆ ಕೊಡ್ಬೇಕು? ಅವ್ರ ಹತ್ರ ಏನಲ್ವಾ ಬೀಗದ ಕೈ ಇರೋದು? ಏನ ಹೂಣ, ನಿಜವಾಗ್ಲು ಬೇಕಾದ್ರೆ ಅಕ್ಕನ್ ಕೇಳಿ. ಸಾವಿತ್ರಿ, ಏನಿದೆಲ್ಲ, ಏನಾಗ್ತಿದೆ? ಹೌದಣ್ಣ, ಇವರು ಮನೆ ತಿಜೋರಿಕಿನ ಮಂಜರಿ ಅವ್ರಿಗೆ ಕೊಟ್ಟಿದ್ದಾರೆ. ತಮಾಷೆ, ನಮ್ಮ ಮನೆ ಯಜಮಾನಿಕೆ ಅಂದ್ರೆ ಬೀದಿಲಿ ಹೋಗೋರ್ ಕೈಲೆಲ್ಲ ಕೊಡೋಕೆ? ಅಲ್ಲಣ್ಣ, ಇವರೇ ನಿನಗಂತೂ ಏನೋ ಮಂಕ ಪಡ್ಕೊಂಡು ಕೂತಿದೆ. ನೀನಾದ್ರೂ ಹೇಳ್ಬೇಕಾಗಿತ್ತು. ನಾನ್ ಹೇಳಿದ್ರೆ ಎಲ್ಲಿ ಕೇಳ್ತಾರಣ? ಕೇಳೋ ಹಾಗೆ ಮಾಡ್ಬೇಕು, ಹೆಂಡತಿ ನೀನು. ನಾನಿವಾಗ ಹೊರಗೆ ಹೋಗ್ಬೇಕು, ನಾನು ಬರೋವರೆಗೂ ಸಮಾಧಾನದಿಂದ ಇರಿ, ಆಮೇಲೆ ಮಾತಾಡೋಣ. ಬೇಗ ಬಂದ್ಬಿಡ್ತೀನಿ ಗಣೇಶ, ತಗೋಪ್ಪ ಇದ್ದೀನಿ, ಬಂದ್ಬಿಡ್ತೀನಿ ಅಣ್ಣ. ಏನಮ್ಮ ಇದೆಲ್ಲ? ಮಂಜರಿ ಕೈಗೆ ತಿಜೋರಿ ಬೀಗದ ಕೈ ಅಂದ್ರೆ ಎಲ್ಲಿಗೆ ಬಂತು ಈ ಮನೆ ಪರಿಸ್ಥಿತಿ? ಅವ್ರ ನಿರ್ಧಾರ ನಾಣ್ಯಣ್ಣ, ಬೇರೆ ಯೋಚನೆ ಬೇಡ. ಬರೀ ಯೋಚನೆ ಮಾಡೋದಕ್ಕಿಂತ ಏನಾದ್ರೂ ಮಾಡ್ಬೇಕು. ನನಗೇನು ಹೇಳ್ಬಿಡಿ ಅಣ್ಣ, ಅಷ್ಟು ಯೋಗ್ಯತೆ ಉಳಿಸ್ಕೊಂಡಿಲ್ಲ ನಾನು. ಯಾಕೆ ಹಾಗಂದ್ಕೋತೀರಿ? ನಿಮ್ಮ ಬದುಕಿಗೆ ಕಲ್ಲು ಹಾಕೊಂಡು ಈ ಮನೆಯ ಕಟ್ಟಡ ಹಿಡ್ಕೊಂಡಿದ್ದೀರಿ. ನೋಡಿ, ನೀವಲ್ದೆ ಈ ಕೆಲಸನ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಆ ಹುಡುಗಿ ಅವಶ್ಯಕತೆಗಿಂತ ಹೆಚ್ಚಾಗಿ ಈ ಮನೆ ವಿಷಯದಲ್ಲಿ, ಅಣ್ಣನ ವಿಷಯದಲ್ಲಿ ಮೂಗು ತೋರಿಸ್ತಾ ಇದ್ದಾಳೆ.